पापावली पाटन पट्टपांगः श्रीपाणि पद्मांचित जानुजंकः गोपाल बाल कृपया स्वयन्नः श्रीपांडुरंगो भवतु प्रसन्नः। रामाय रामभद्राय रामचंद्राय वेधसे रघुनाथाय नाथाय सीताय पतये नमः। नरसिंहो अखिलाज्ञान मतध्वांत दिवाकरः जयत्यमित सज्ञान सुख शक्ति पयोनिधिः। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। बुद्धिर्बलं यशोधैर्यं निर्भयत्वं अरोग श्री गुरुभ्यो नमः। ನಾವೆಲ್ಲರೂ ಕೂಡ ಸುಂದರಕಾಂಡದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸುಂದರಕಾಂಡದ ಸುಂದರ ಕಥೆಯನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಆದರೆ ಇವತ್ತು ನಮ್ಮ ಮಠದಲ್ಲಿ ಸುಂದರಕಾಂಡ ಇವತ್ತು ಪ್ರತ್ಯಕ್ಷವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಆಂಜನೇಯ ಮಹೇಂದ್ರ ಪರ್ವತದ ಮೇಲೆ ನಿಂತು ಸಮುದ್ರ ದಾಟಿದಂತಹ ಸೀತೆಯನ್ನು ಹುಡುಕಲಿಕ್ಕೆ ಹೋದಂತಹ ಶ್ರೀರಾಮ ಸೇವೆಗೆ ಹೊರಟಂತಹ ಆಂಜನೇಯನ ಪ್ರತ್ಯಕ್ಷ ಪುತ್ತಿಗೆ ಮಠದಲ್ಲಿ ಆಗಿದೆ. ಇವತ್ತು ನಮ್ಮ ಗಿರಿಯಾಚಾರ್ಯರು ಎಂಬಂತಹ ಮಹೇಂದ್ರ ಪರ್ವತದ ಮೇಲೆ ನಿಂತಂತಹ ಪವಮಾನಾಚಾರ್ಯರು ಇವತ್ತು ಹನುಮಂತನ ರೀತಿಯಲ್ಲಿ ಸುಬೇಂದ್ರರಾಗಿ ಆಚಾರ್ಯರ ಶಾಸ್ತ್ರವನ್ನು ಶ್ರೀರಾಮನ ಸೇವೆಗಾಗಿ ಇವತ್ತು ದೀಕ್ಷಾಬದ್ಧರಾಗಿ ಬಹಳ ದೊಡ್ಡದಾದಂತಹ ಬೃಹದಾಕಾರವಾಗಿ ಬೆಳೆದಂತಹ ಒಂದು ಸುಂದರ ಕಾಂಡ ಇವತ್ತು ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಮಹೇಂದ್ರ ಪರ್ವತದಂತೆ ವಿದ್ವತ್ ತಿಮಿಂಗಿಲವಾಗಿ ವಿದ್ವತ್ ಗಿರಿಯಾಗಿರತಕ್ಕಂತಹ ಶ್ರೀ ಗಿರಿಯಾಚಾರ್ಯರ ಮೇಲೆ ಬಂದು ನಮ್ಮ ಪವಮಾನಾಚಾರ್ಯರು ಇವತ್ತು ಸುಬುಧೇಂದ್ರರಾಗಿ ಮಹೇಂದ್ರ ಪರ್ವತದಿಂದ ಎದ್ದಂತಹ ಇನ್ನೊಂದು ಇಂದ್ರರಾಗಿ ಅವರೇನು ದೊಡ್ಡ ಸಾಧನೆಯನ್ನು ಮಂತ್ರಾಲಯ ಮಹಾಮಠಕ್ಕೆ ಒಂದು ವಿಭೂಷಣ ಪ್ರಾಯರಾಗಿ ಆಗಮಿಸಿದ್ದಾರೆ. ಅಂತಹ ಒಂದು ನಾವು ಆಂಜನೇಯನನ್ನು ಅಭಿನವ ಆಂಜನೇಯನನ್ನು ನಾವು ಪುತ್ತಿಗೆ ಮಠಕ್ಕೆ ಸ್ವಾಗತಿಸಲಿಕ್ಕೆ ತುಂಬ ನಾವು ಸಂತೋಷ ಪಡ್ತಾ ಇದ್ದೇವೆ. ಇಂದ್ರ ಮಹೇಂದ್ರ ಪರ್ವತದಲ್ಲಿ ಬೆಳೆದಂಥ ಆಂಜನೇಯನಿಗೆ ಉಪೇಂದ್ರ ತೀರ್ಥರ ಈ ಸಂಸ್ಥಾನದಿಂದ ನಾವು ವಿಶೇಷವಾದಂತಹ ಸ್ವಾಗತವನ್ನು ಕೊಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಅಂತಹ ಒಂದು ಆಚಾರ್ಯರ ಶಾಸ್ತ್ರವೆಂಬಂತಹ ಸೀತೆಯನ್ನು ತಂದು ಶ್ರೀರಾಮದೇವರ ಪಾದಕ್ಕೆ ಅರ್ಪಣೆ ಮಾಡಿ ಇಡೀ ಜಗತ್ತಿನಲ್ಲಿ ಆಚಾರ್ಯರ ಶಾಸ್ತ್ರವನ್ನು ಪ್ರಸಾರ ಮಾಡತಕ್ಕಂತಹ ದೊಡ್ಡ ಸಾಧನೆಗಾಗಿ ನಮ್ಮ ಮಂತ್ರಾಲಯ ಮಠದಿಂದ ಒಂದು ದೊಡ್ಡ ಒಂದು ಉತ್ಪತನವೇ ನಡೆದಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ಪೀಠದ ಅಧ್ಯಕ್ಷರಾಗಿ ಶ್ರೀ ಪೀಠಾಧಿಪತಿಗಳಾಗಿ ಶ್ರೀ ಸುಬುಧೇಂದ್ರ ತೀರ್ಥರು ಇವತ್ತು ಸುಗುಣೇಂದ್ರ ತೀರ್ಥರ ಈ ಒಂದು ಸಂಸ್ಥಾನಕ್ಕೆ ಆಗಮಿಸ್ತಾ ಇರೋದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ಅನೇಕ ಜನರು ಸುಬುಧೇಂದ್ರ ಸುಗುಣೇಂದ್ರ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿ ಅನೇಕ ಜನರಿಗೆ ಗೊತ್ತು. ಆಚಾರ್ಯರ ಗುರುಗಳ ಒಂದು ಆಶಯವೇ ಆಗಿದೆ, ನಮ್ಮ ಹೃದಯದಲ್ಲಿಯೂ ವ್ಯತ್ಯಾಸ ಇಲ್ಲ, ನಮ್ಮ ಹೆಸರಿನಲ್ಲಿಯೂ ವ್ಯತ್ಯಾಸ ಇಲ್ಲ. ಆ ತರಹ ಅನೇಕ ಜನರು ಅವರನ್ನು ಸುಗುಣೇಂದ್ರ ತೀರ್ಥರು ಅಂತ ಕರೀಬಹುದು, ನಮ್ಮನ್ನು ಸುಬುಧೇಂದ್ರ ತೀರ್ಥರು ಅಂತ ಹೇಳಿ ಕರೆಯಬಹುದು. ಆ ರೀತಿ ಒಂದೇ ಹೆಸರಿನ ಎರಡು ಯತಿಗಳು ಇವತ್ತು ರಾಯರ ಅನುಗ್ರಹದಿಂದ ಸಮಾಜಕ್ಕೆ ಬಂದಿದ್ದಾರೆ. ಪ್ರಾಯ ಮಂತ್ರಾಲಯ ಮಠಕ್ಕೂ ಮತ್ತು ಪುತ್ತಿಗೆ ಮಠಕ್ಕೂ ಇರತಕ್ಕಂಥ ಸಂಬಂಧ ಈ ಸಲದಷ್ಟು ಹೆಚ್ಚು ಘನಿಷ್ಠವಾದದ್ದು ಹಿಂದೆ ಎಂದೂ ಆಗಲಿಲ್ಲ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ. ಅದಕ್ಕೆ ಹೆಸರಿನಲ್ಲೇ ಇನ್ನಷ್ಟು ಒಂದು ಐಕ್ಯಕ್ಕೆ ಸಮೀಪವಾದಂತಹ ಒಂದು ಹೆಸರು ಕೂಡ ಬಂದಿದೆ. ಇಂತಹ ಒಂದು ಮಾಧ್ವ ಮಠಗಳಲ್ಲಿ ಎರಡು ಸಂಸ್ಥಾನಗಳು ಆಚಾರ್ಯರು ತೋರಿಸಿದ ಹಾಗೆ ಮಂತ್ರಾಲಯ ಮಠ ಮತ್ತು ಪುತ್ತಿಗೆ ಮಠ ಅಂತೇಳಿ ಎರಡು ಬೆರಳನ್ನು ಆಚಾರ್ಯರು ತೋರಿಸಿದ್ದಾರೋ ಏನೋ ಎಂಬಂತೆ ಬಹಳ ಅನ್ಯೋನ್ಯವಾಗಿ ಎರಡು ಗುರು ಪರಂಪರೆಯು ಕೂಡ ಬಹಳ ವರ್ಷದಿಂದ ನಾವು ಆತ್ಮೀಯರಾಗಿ ಇದ್ದೇವೆ. ಅಂತಹ ಸುಬುಧೇಂದ್ರ ತೀರ್ಥರಿಗೆ ಇವತ್ತು ಇನ್ನೊಮ್ಮೆ ಮಠ ಪ್ರವೇಶ, ಅವರು ಮಂತ್ರಾಲಯ ಮಠಕ್ಕೆ ಪ್ರವೇಶ ಮಾಡಿದ ಮೇಲೆ ಇನ್ನೊಂದು ಮೂಲ ಮಠ ಪುತ್ತಿಗೆ ಮಠ, ಅದಕ್ಕೆ ಇವತ್ತು ಪುನಃಪ್ರವೇಶ ಮಾಡಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಮಂತ್ರಾಲಯ ಮಠದ ಒಂದು ಪೀಠದ ಗೌರವಕ್ಕೆ ಅತ್ಯಂತ ಒಂದು ಹೆಮ್ಮೆಯ ಒಬ್ಬ ಯತಿಗಳನ್ನು ಪಡೆದದ್ದಕ್ಕೆ ಮಾಧ್ವ ಸಮಾಜ, ವೈದಿಕ ಸಮಾಜ, ಹಿಂದೂ ಸಮಾಜ, ಭಾರತೀಯ ಸಮಾಜ ಅತ್ಯಂತ ಹೆಮ್ಮೆಯನ್ನು ಪಡ್ತಾ ಇದೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ಪೀಠದಲ್ಲಿ ವಿರಾಜಮಾನರಾಗಿ ಇವತ್ತು ತತ್ವಜ್ಞಾನವನ್ನು ಜಗತ್ತಿಗೆ ಕೊಡಬಹುದಾದಂತಹ ಒಬ್ಬ ಯತಿಗಳನ್ನು ನಾವು ಪಡೆದದ್ದಕ್ಕೆ ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ.
ಇವತ್ತು ಜಗತ್ತಿನಲ್ಲಿ ಮುಂದೆ ಬರತಕ್ಕಂತಹ ಯುಗ ಅದು ಸ್ಪಿರಿಚುವಲ್ ಏರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಯುಗ ಇವತ್ತು ಅಣುಯುಗಗಳು ಬೇರೆ ಬೇರೆ ಯುಗಗಳು ಮುಗಿಯುತ್ತಾ ಬಂತು ಇನ್ನು ಇರತಕ್ಕಂತಹ ಒಂದೇ ಒಂದು ಯುಗ ಅಂತೇಳಿ ಹೇಳಿದರೆ ಅದು ಆಧ್ಯಾತ್ಮಿಕ ಯುಗ ಅಂತಹ ಆಧ್ಯಾತ್ಮಿಕ ಯುಗಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಇವತ್ತು ಸಿಗಬೇಕಾದರೆ ಮಂತ್ರಾಲಯ ಮಠದಿಂದ ಇವತ್ತು ಆ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ಇವತ್ತು ನಿಜವಾಗಿಯೂ ಕೂಡ ಜಗದ್ಗುರುಗಳಾಗಿ ವಿರಾಜಮಾನರಾಗತಕ್ಕವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರಂತಹ ಒಂದು ವಿಶ್ವಗುರುವಾಗಿ ಗುರುತಿಸಲ್ಪಡತಕ್ಕಂತಹ ಗುರುಗಳು ಇವತ್ತು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅನೇಕ ಜನ ದೇವಮಾನವರು ಅಂತ ಹೇಳಿ ಕರೆಸಿಕೊಳ್ಳುವವರು ತಾವು ಜಗದ್ಗುರುಗಳು ಅಂತ ಹೇಳಿ ಹೇಳಿಕೊಳ್ತಾರೆ ಆದರೆ ಮಂತ್ರಾಲಯ ಸ್ವಾಮಿಗಳವರ ವ್ಯಕ್ತಿತ್ವದ ಎದುರಿನಲ್ಲಿ ಇದು ಯಾವುದೂ ಅಲ್ಲ ಮಂತ್ರಾಲಯ ಸ್ವಾಮಿಗಳವರ ಏನು ಪವಾಡ ಇದೆ ಇದು ಶಾಸ್ತ್ರೀಯವಾದಂತಹ ಮಹಿಮೆ ಇದು ಇದು ಬೇರೆ ಯಾವುದೇ ಒಂದು ರೀತಿಯಿಂದ ಬಂದಂತಹ ಮಹಿಮೆಯಲ್ಲ ಬೇರೆ ಯಾವುದೇ ವಸ್ತುವನ್ನು ಕೊಡುವುದರಿಂದ ಅಲ್ಲ ಬರೇ ಒಂದು ಮೃತ್ತಿಕೆಯ ಮುಖಾಂತರ ಇಡೀ ಜಗತ್ತಿನಲ್ಲಿ ತನ್ನ ಪವಾಡವನ್ನು ಶಕ್ತಿಯನ್ನು ತೋರಿಸತಕ್ಕಂತಹ ಒಬ್ಬ ಗುರುಗಳು ಇದ್ದರೆ ಅದು ಮಂತ್ರಾಲಯ ಸ್ವಾಮಿಗಳವರು ಮಾತ್ರ ವೈಜ್ಞಾನಿಕ ಯುಗದಲ್ಲಿ ಇವತ್ತು ಸವಾಲಾಗಿ ಇರತಕ್ಕಂತಹ ದೈವಿ ಪುರುಷರು ಹೇಳಿದರೆ ಅದು ಮಂತ್ರಾಲಯ ಸ್ವಾಮಿಗಳು ಮಾತ್ರ ಯಾರು ಬಂದು ಟೆಸ್ಟ್ ಮಾಡಿದರೂ ಕೂಡ ಯಾರಿಗೂ ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಮಂತ್ರಾಲಯದ ಮೃತ್ತಿಕೆಯನ್ನು ಲ್ಯಾಬಿಗೆ ಕೊಂಡೋಗಿ ಟೆಸ್ಟ್ ಮಾಡಿದರೆ ಏನೂ ಅವರಿಗೆ ಸಿಗುವುದಿಲ್ಲ ಆದರೆ ಪ್ರತ್ಯಕ್ಷವಾಗಿ ಮೃತ್ತಿಕೆಯ ಮುಖಾಂತರ ಮಂತ್ರಾಲಯ ಗುರುಗಳು ಪ್ರಭುಗಳು ನಮಗೆ ತೋರಿಸತಕ್ಕಂತಹ ಒಂದು ಪವಾಡ ಮಹಿಮೆ ಇದು ಅತ್ಯಂತ ಒಂದು ಸೋಜಿಗವಾದದ್ದು ಆಶ್ಚರ್ಯಕರವಾದದ್ದು ಎಲ್ಲರೂ ಕೂಡ ವಿಜ್ಞಾನಿಗಳಿಗೂ ಕೂಡ ಸವಾಲಾದಂತಹ ಇಂತಹ ಒಂದು ಮಂತ್ರಾಲಯ ಪ್ರಭುಗಳ ಮಹಿಮೆ ಇಡೀ ಜಗತ್ತಿನಲ್ಲಿ ಬಹಳ ಅಪಾರವಾದಂತಹ ಮಹಿಮೆಯಾಗಿದೆ ಇವತ್ತು ವೇದಗಳಲ್ಲಿ ಮೃದಬ್ರವೀತ್ ಎಂಬಂತಹ ಒಂದು ಮಾತು ಬಂದಿದರೆ ನಮ್ಮ ಸೌಗುಣೇಂದ್ರ ವ್ಯಾಖ್ಯಾನ ಏನು ಹೇಳಿದರೆ ಮಂತ್ರಾಲಯ ಮೃದಬ್ರವೀತ್ ಎಂಬುದೇ ಅದಕ್ಕೆ ವ್ಯಾಖ್ಯಾನ ಮಂತ್ರಾಲಯದ ಮೃತ್ತು ಅದು ಮಾತಾಡ್ತಾ ಇದೆ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕೆ ಅದು ಮಾತಾಡ್ತಾ ಇದೆ ಎಂಬಂತಹ ಅರ್ಥದಲ್ಲಿ ಮೃದಬ್ರವೀತ್ ಎಂಬಂತಹ ಮಾತು ಬಂದಿದೋ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ವೈದಿಕವಾದಂತಹ ಮಹಿಮೆ ವೈದಿಕವಾದಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಜಗತ್ತನ್ನೇ ಗೆಲ್ಲತಕ್ಕಂತಹ ಒಂದು ದೊಡ್ಡ ಗುರುಗಳು ನಮ್ಮ ಮಾಧ್ವ ಪರಂಪರೆಯಲ್ಲಿ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ವಿರಾಜಮಾನರಾಗತಕ್ಕಂತಹ ಗುರುಗಳು ಮಂತ್ರಾಲಯ ಪ್ರಭುಗಳು ಆಗಿದ್ದಾರೆ ಅಂತಹ ಒಂದು ಮಂತ್ರಾಲಯ ಪ್ರಭುಗಳ ಒಂದು ಪೀಠದಲ್ಲಿ ಜಗತ್ತನ್ನೇ ಅವರ ಒಂದು ಆದರ್ಶಕ್ಕೆ ಅನುಗುಣವಾಗಿ ಜಗತ್ತನ್ನೇ ಎಳೆಯತಕ್ಕಂತಹ ಒಂದು ವಿಶೇಷ ಸಾಮರ್ಥ್ಯವುಳ್ಳಂತಹ ನಮ್ಮ ಪವಮಾನಾಚಾರ್ಯ ಆಂಜನೇಯನ ಸ್ಥಾನದಲ್ಲಿ ಇರತಕ್ಕವರು ಇವತ್ತೇನು ಬಂದಿದ್ದಾರೆ ಜಗತ್ತಿಗೆ ಜಗದ್ವ್ಯಾಪಿಯಾಗಿ ನಮ್ಮ ಮಾಧ್ವ ತತ್ವಜ್ಞಾನ ಪ್ರಸಾರಕ್ಕೆ ಇದೊಂದು ನಾಂದಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ನಾವು ಅತ್ಯಂತ ಆತ್ಮೀಯರಾದಂತಹ ಪೂರ್ವಾಶ್ರಮದಲ್ಲಿಯೂ ಉತ್ತರಾಶ್ರಮದಲ್ಲಿಯೂ ಎರಡರಲ್ಲಿಯೂ ಕೂಡ ನಮಗೆ ಅತ್ಯಂತ ಆತ್ಮೀಯರಾದಂತಹ ಹೇಗೆ ನಮಗೆ ಆಂಜನೇಯ ಹೇಗೆ ಅತ್ಯಂತ ಆತ್ಮೀಯವಾದಂತಹ ಗುರುಗಳು ಹಾಗೆಯೇ ನಮಗೆ ಸುಬುಧೇಂದ್ರ ತೀರ್ಥರು ಕೂಡ ಇವತ್ತು ಬಹಳ ಆತ್ಮೀಯವಾದಂತಹ ಒಬ್ಬ ಯತಿಗಳಾಗಿ ಇವತ್ತು ಏನು ವಿರಾಜಮಾನರಾಗಿದ್ದಾರೆ ಅವರನ್ನು ನಮ್ಮ ಶ್ರೀ ಉಪೇಂದ್ರ ತೀರ್ಥರ ಸಂಸ್ಥಾನಕ್ಕೆ ನಾವು ಸ್ವಾಗತಿಸಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ ಪುತ್ತಿಗೆ ಮಠದ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದು ಇಡಬಹುದಾದಂತಹ ಇದೊಂದು ದಿವಸ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಎರಡೂ ಸಂಸ್ಥಾನಗಳಿಗೆ ಯಾವಾಗಲೂ ನಾವು ಹೇಳ್ತಾ ಇದ್ದೇವೆ ಬಹಳ ಸಾಮ್ಯ ಇದೆ ಸೂ ಮತ್ತು ಇಂದ್ರ ನಮಗೆ ಇಟ್ಟಂತಹ ಎರಡು ಪದಗಳು ಆದ್ದರಿಂದ ನಮ್ಮ ಅವರ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಯತಿಗಳ ಹೆಸರು ನಮ್ಮ ಪರಂಪರೆಯಲ್ಲಿದೆ ನಮ್ಮ ಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿಗಳ ಹೆಸರು ಅವರ ಪರಂಪರೆಯಲ್ಲಿದೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ಪುತ್ತಿಗೆ ಮಠದ ಯತಿಗಳು ಆಗಿದ್ದಾರೆ ಅದೇ ರೀತಿಯೇ ಸುಗುಣೇಂದ್ರ ತೀರ್ಥರು ಕೂಡ ರಾಯರ ಮಠದ ಪರಂಪರೆಯಲ್ಲೇ ಇದ್ದಾರೆ ಅಂತಹ ಒಂದು ಸಂಬಂಧ ನಮ್ಮ ಸುಬುಧೇಂದ್ರ ತೀರ್ಥರ ಒಂದು ಕಾಲದಲ್ಲಿ ಅದು ಐಕ್ಯಕ್ಕೆ ಹತ್ತಿರವಾದಂತಹ ಸಂಬಂಧ ಐಕ್ಯ ಹೇಳಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗಬಹುದು ಮತ್ತೆ ಐಕ್ಯಕ್ಕೆ ಹತ್ತಿರವಾದಂತಹ ಒಂದು ಸಂಬಂಧವಾಗಲಿ ಆ ಮೂಲಕ ಜಗತ್ತಿಗೆ ತತ್ವಜ್ಞಾನ ಪ್ರಸಾರದಲ್ಲಿ ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಕೊಡುವವಾಗಲಿ ಎಂಬುದಾಗಿ ನಾವು ಹಾರೈಸ್ತಾ ಇದ್ದೇವೆ ನಾವು ಅನೇಕ ಬಾರಿ ಹೇಳ್ತಾ ಇದ್ದೇವೆ ಇಡೀ ಜಗತ್ತನ್ನು ಸುತ್ತಿದಾಗ ಈ ಜಗತ್ತಿನಲ್ಲಿ ಮೊದಲು ವಿಶ್ವ ಸಂಚಾರ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳವರು
ತನ್ನ ಮಹಿಮೆಯ ಮುಖಾಂತರ ಇಡೀ ಜಗತ್ತನ್ನು ವ್ಯಾಪಿಸಿದ್ದಾರೆ. ನಾವು ಯಾವ ದೇಶಕ್ಕೆ ಹೋದರೂ ಕೂಡ ರಾಯರ ಭಕ್ತರು ಎಂಬವರು ಇದ್ದೇ ಇದ್ದಾರೆ. ಅಂತಹ ಒಂದು ರಾಯರ ಅನುಗ್ರಹದಿಂದ ನಮ್ಮ ಶಾಸ್ತ್ರ ಅದು ಜಗದ್ವ್ಯಾಪಿಯಾಗಿ ಪ್ರಸಾರವಾಗಲಿ, ಜಗತ್ತಿನಲ್ಲಿ ಅತ್ಯಂತ ಮಾನ್ಯತೆಯನ್ನು ಹೊಂದಲಿಕ್ಕೆ ಅರ್ಹವಾದಂತಹ ಆಚಾರ್ಯರ ಶಾಸ್ತ್ರವನ್ನು ಅದೇ ರೀತಿಯಲ್ಲಿ ಕೊಡತಕ್ಕಂತಹ ಒಂದು ಕೆಲಸ ನಡೆದರೆ ಇವತ್ತು ಜಗದ್ವಂದ್ಯವಾಗಿರತಕ್ಕಂತಹ ಒಂದು ಶಾಸ್ತ್ರ ನಮ್ಮದಾಗಲಿಕ್ಕೆ ಸಾಧ್ಯ ಇದೆ. ಅನೇಕ ಪಾಶ್ಚಿಮಾತ್ಯ ದಾರ್ಶನಿಕರು ಜಗತ್ತಿನ ಅತ್ಯಂತ ವಂಡರ್ಫುಲ್ ಫಿಲಾಸಫಿ ಹೇಳಿದರೆ ಆಚಾರ್ಯರ ಸಿದ್ಧಾಂತ ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಒಂದು ಉಲ್ಲೇಖವನ್ನು ನಾವು ಎತ್ತಿ ಹಿಡಿದು ಜಗತ್ತಿಗೆ ಆಚಾರ್ಯರ ಸಂದೇಶವನ್ನು ನೀಡತಕ್ಕಂತಹ ದೊಡ್ಡ ಕಾರ್ಯ ಮಂತ್ರಾಲಯ ಮಠದಿಂದ ಆಗುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಸುಬುಧೇಂದ್ರರು ಸುಗುಣೇಂದ್ರರು ಜೊತೆಯಾಗಿ ಆಚಾರ್ಯರ ತತ್ವ ಪ್ರಚಾರದ ಕಾರ್ಯದಲ್ಲಿ ನಾವು ವಿಶೇಷವಾದಂತಹ ಸೇವೆಯನ್ನು ನಾವು ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಸುಬುಧೇಂದ್ರ ತೀರ್ಥರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ರಾಯರ ವಿಶೇಷ ಅನುಗ್ರಹದಿಂದ ಒಳ್ಳೆಯ ಶಕ್ತಿ ಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.